ಎಚ್ಡಿ ರೇವಣ್ಣ ಹೊಳೆ ನರಸೀಪುರದ ಮಹಾರಾಜ ಇದ್ದಂಗೆ. ಪಾಂಡವಪುರದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿ ರೇವಣ್ಣ ಹೊಳೆ ನರಸೀಪುರದ ಮಹಾರಾಜ ಇದ್ದಂಗೆ ಅಂತ ಪಾಂಡವಪುರದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಚ್ಡಿ ರೇವಣ್ಣ ಕೆಆರ್ ಪೇಟೆಗೆ ಬರುವ ಪ್ರಶ್ನೆಯೇ ಇಲ್ಲ. ಹೊಳೆ ನರಸೀಪುರದಲ್ಲಿ ಸ್ಪರ್ಧೆ ಮಾಡಿ ಅಲ್ಲೇ ಗೆಲ್ತಾರೆ. ದಳಪತಿ ಕುಟುಂಬವನ್ನ ಹಾಡಿ ಹೊಗಳಿದ್ದಾರೆ ಸಿಎಸ್ ಪುಟ್ಟರಾಜು. ಎಸ್, ಹೊಳೆ ನರಸೀಪುರದಲ್ಲಿ ಸ್ಪರ್ಧೆ ಮಾಡಿ ಅವರು ಅಲ್ಲೇ ಗೆಲ್ತಾರೆ. ಎಚ್ಡಿ ರೇವಣ್ಣ ಕೆಆರ್ ಪೇಟೆಗೆ ಬರುವಂತಹ ಪ್ರಶ್ನೆನೇ ಇಲ್ಲ ಅಂತ ಪಾಂಡವಪುರದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಚ್ಡಿ ರೇವಣ್ಣ ಹೊಳೆ ನರಸೀಪುರದ ಮಹಾರಾಜ ಇದ್ದಂಗೆ ಅಂತ ದಳಪತಿ ಕುಟುಂಬವನ್ನ ಹಾಡಿ ಹೊಗಳಿದ್ದಾರೆ ಸಿಎಸ್ ಪುಟ್ಟರಾಜು. ಇಲ್ಲ, ಅವರು ನಮ್ಮ ಹೊಳೆ ನರಸೀಪುರದ ಮಹಾರಾಜರು, ಅಲ್ಲೇ ನಿಲ್ತಾರೆ, ಅಲ್ಲೇ ಹೈಯೆಸ್ಟ್ ಗ್ರೇಡಲ್ಲಿ ಗೆಲ್ತಾರೆ. ಭವಾನಿ ರೇವಣ್ಣ ಅವರು ಬಹುತೇಕ ನಮ್ಮ ಹಿರಿಯ ಮಹಿಳಾ ನಾಯಕಿಯರು, ಅವರು ಆಕಾಂಕ್ಷಿತರಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ. ಬಹುತೇಕ ಅದು ದೇವೇಗೌಡ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ರೇವಣ್ಣರೇ ಕೂತ್ಕೊಂಡು ತೀರ್ಮಾನ ಮಾಡ್ಕೊತಾರೆ. ಸರ್, ಈಗ ಜಯಕುಮಾರ್ ಯಡಿಯೂರಪ್ಪರು ಇಬ್ಬರು ಮಕ್ಕಳು ರಾಜಕಾರಣದಲ್ಲಿ ಇಲ್ವೇನ್ರಿ? ಈಗ ಅವ್ರ ಮಗಳಿಗೂ ಸೀಟ್ ಕೊಡ್ಬೇಕು ಅನ್ನೋ ಹುನ್ನಾರ ನಡೀತಾ ಇದೆ. ಸಿದ್ದರಾಮಯ್ಯರು, ಸಿದ್ದರಾಮಯ್ಯರ ಮಗನಿಗೆ ಇದಿಲ್ವೇನ್ರಿ, ಎಮ್ ಎಲ್ ಎ ಸೀಟ್ ಕೊಟ್ಟಿಲ್ವೇನ್ರಿ? ಯಾವ ಪಾರ್ಟಿನಲ್ಲಿ ಇಲ್ಲ ಅಂತ ತಾವು ಹೇಳ್ಬಿಟ್ರೆ ನಾವು ಕೇಳ್ತೀವಿ. ಬಹುತೇಕ ದೇವೇಗೌಡ ಸಾಹೇಬರ ನೇತೃತ್ವದಲ್ಲಿ ಇಡೀ ಅವರ ಕುಟುಂಬದ ಸದಸ್ಯರು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲರನ್ನೂ ಒಳಗೊಂಡಂತೆ ಕುಟುಂಬದ ಸದಸ್ಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ಕಾರಣದಿಂದ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿದೆ. ಆ ಕಾರಣದಿಂದ ಇಲ್ಲಿ ಕುಟುಂಬ ರಾಜಕಾರಣದ ಪ್ರಶ್ನೆನೇ ಇಲ್ಲ. ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಭಿನ್ನ ಮತದ ಪದನೇ ಗೊತ್ತಿಲ್ಲ ಯಾರಿಗೂ. ಉದಾಹರಣೆ ಕೇರ್ಪೇಟೆ, ಯಾವ ಕೇರ್ಪೇಟೆ ಪ್ರಶ್ನೆನೇ ಇಲ್ಲ ಅಂತ ಆಯ್ತಲ್ಲ ಸರ್. ಈಗ ಬಾಕಿ ಎಲ್ಲ ಆಕಾಂಕ್ಷಿತರು ಸಮಾಧಾನ ಮಾಡಿ ಮುಂದಿನ ದಿನಗಳವರು ಕೆಆರ್ ಪೇಟೆಗೆ ಬರುವಂತ ಪ್ರಶ್ನೆನೇ ಇಲ್ಲ. ಅವರು ನಮ್ಮ ಹೊಳೆ ನರಸೀಪುರದ ಮಹಾರಾಜರು, ಅಲ್ಲೇ ನಿಲ್ತಾರೆ, ಅಲ್ಲೇ ಹೈಯೆಸ್ಟ್ ಗ್ರೇಡಲ್ಲಿ ಗೆಲ್ತಾರೆ. ಭವಾನಿ ರೇವಣ್ಣ ಅವರು ಬಹುತೇಕ ನಮ್ಮ ಹಿರಿಯ ಮಹಿಳಾ ನಾಯಕಿ. ಇನ್ನು ಸೂರಜ್ ರೇವಣ್ಣ ವಿಚಾರ, ಅದು ಅಪ್ಪ ಮಕ್ಕಳ ವಿಚಾರ ಅಷ್ಟೇ. ದೇವೇಗೌಡರು ಮನೆ ವಿಚಾರಕ್ಕೆ ಹೋದ್ರೆ ಹಲ್ಲು ಉದುರಿ ಹೋಗುತ್ತೆ, ಇದರಲ್ಲಿ ಯಾರು ಮೂಗು ತುರಿಸಬೇಡಿ, ಹಲ್ಲು ಉದುರಿ ಹೋಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಪಾಂಡವಪುರದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ವಿಚಾರ, ಅದು ಅಪ್ಪ ಮಕ್ಕಳ ವಿಚಾರ ಅಷ್ಟೇ. ದೇವೇಗೌಡರ ಮನೆ ವಿಚಾರಕ್ಕೆ ಯಾರು ಹೋಗ್ಬೇಡಿ, ಒಂದು ವೇಳೆ ಹೋದ್ರೆ ಹಲ್ಲು ಉದುರಿ ಹೋಗುತ್ತೆ ಅಂತ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ಮಕ್ಕಳು ರಾಜಕಾರಣದಲ್ಲಿ ಇಲ್ವಾ, ಸಿದ್ದರಾಮಯ್ಯ ಅವರ ಮಗನಿಗೆ ಸೀಟ್ ಕೊಟ್ಟಿಲ್ವಾ, ಯಾವ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣ ಇಲ್ಲ, ದೇವೇಗೌಡರ ಕುಟುಂಬ ರಾಜ್ಯದಲ್ಲಿ ಕೆಲಸ ಮಾಡಿದ ಪ್ರಾದೇಶಿಕ ಪಕ್ಷ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓದೋರದ್ದು ಅಲ್ಲುದ್ರು ಆಯ್ತಾ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನಾವು ಕೇಳಲೇಬೇಕಲ್ಲ ಸರ್. ಕೇಳಿ ಸರ್, ನಾನು ಹೇಳಿದ್ದಲ್ಲ, ದೇವೇಗೌಡರ ಮನೆಯವರ ವಿಚಾರಕ್ಕೆ ಮಧ್ಯ ಯಾರು ಮೂಗು ತೂರ್ಸಕ್ ಹೋದ್ರೆ ಅವ್ರು ಅಲ್ಲುದ್ರು ಹೋಯ್ತವೆ. ಅಪ್ಪ ಮಕ್ಕಳ ವಿಚಾರ ನೀವು ಯಾಕೆ ಮಧ್ಯಕ್ಕೆ ಹೋಯ್ತೀರಿ? ನಮ್ಮಲ್ಲುದ್ರು ಹೋಯ್ತವೆ. ದೇವೇಗೌಡರ ಮನೆ ವಿಚಾರಕ್ಕೆ ನಾವೇನಾರ ಹೋದ್ರೆ ಓದೋರದ್ದು ಅಲ್ಲುದ್ರು ಹೋಯ್ತವೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನಾವು ಕೇಳಲೇಬೇಕಲ್ಲ ಸರ್. ಕೇಳಿ ಸರ್, ನಾನು ಹೇಳಿದ್ದಲ್ಲ, ದೇವೇಗೌಡರ ಮನೆಯವರ ವಿಚಾರಕ್ಕೆ ಮಧ್ಯ ಯಾರು ಮೂಗು ತೂರ್ಸಕ್ ಹೋದ್ರೆ ಅವ್ರು ಅಲ್ಲುದ್ರು ಹೋಯ್ತವೆ. ಅಪ್ಪ ಮಕ್ಕಳ ವಿಚಾರ ನೀವು ಯಾಕೆ ಮಧ್ಯಕ್ಕೆ ಹೋಯ್ತೀರಿ? ನಮ್ಮಲ್ಲುದ್ರು ಹೋಯ್ತವೆ. ದೇವೇಗೌಡರ ಮನೆ ವಿಚಾರಕ್ಕೆ ನಾವೇನಾರ ಹೋದ್ರೆ ಓದೋರದ್ದು ಅಲ್ಲುದ್ರು ಹೋಯ್ತವೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನಾವು ಕೇಳಲೇಬೇಕಲ್ಲ ಸರ್. ಕೇಳಿ ಸರ್, ನಾನು ಹೇಳಿದ್ದಲ್ಲ, ದೇವೇಗೌಡರ ಮನೆಯವರ ವಿಚಾರಕ್ಕೆ ಮಧ್ಯ ಯಾರು ಮೂಗು ತೂರ್ಸಕ್ ಹೋದ್ರೆ ಅವ್ರು ಅಲ್ಲುದ್ರು ಹೋಯ್ತವೆ. ಅಪ್ಪ ಮಕ್ಕಳ ವಿಚಾರ ನೀವು ಯಾಕೆ ಮಧ್ಯಕ್ಕೆ ಹೋಯ್ತೀರಿ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.